ಆನಂದ ದರ್ಶಿತ ಬೆಂಕಿ ಬಣ್ಣ ಕೊಡ. ಅಯ್ಯೋ ಬೆಂಕಿ ಬಣ್ಣನ ತರ್ಲಿಲ್ವಲ್ಲಣ್ಣ, ತರ್ಲಿಲ್ವಾ? ಏಯ್ ನಿಂತವಾಯ್ತಾನ? ಇಲ್ಲ ಕಣ್ಣ, ತಂದಿಲ್ಲ. ನೀನು ತರ್ಲಿಲ್ವಲ್ಲ? ಅಯ್ಯೋ ಏನ್ ಮಾಡ್ದ ಈಗ, ಇನ್ನು ಸುಡ್ಲಿಲ್ಲ ಅಂದ್ರೆ ಯಜಮಾನ್ರು ಬೈತಾರೆ. ಮಗನೇ ಇಲ್ಲಿದ್ಯಾ, ಮಾಡ್ತೀನಿ ತಡಿ. ಊರಾಗ ಹೋಗಿ ಬೆಂಕಿ ಬಣ್ಣ ತಗೊಂಬ ಹೋಗ್, ಈಗ ತತ್ತೀನಿ ಹಿಡ್ಕ. ಲೇ ಗುಡಣ, ಬೆಂಕಿ ಬಣ್ಣ ತರ ಗೂರ್ಗೋಬೇಕಲ್ಲ. ಮತ್ ಹೆಂಗಣ್ಣ ಸುಡೋದು? ಅಯ್ಯೋ ನಮ್ ಬೆಂಕಿ ಮಾದೆ ಒಪ್ನರಿಲ್ವಾ? ಹೌದು. ಹಿಂಗಂದ್ರೆ ಬೆಂಕಿ ಬರ್ತದೆ, ಹಿಂಗಂದ್ರೆ ಬೆಂಕಿ ಬರ್ತದೆ. ಮತ್ ಅವ್ನು ಈಗೆಲ್ಲ ಅಣ್ಣ ಸಿಗ್ತಾನ? ಅಗೋ ಅಲ್ ನೋಡಿ ತಪಸ್ಸು ಕುಂತವ್ರೆ. ಓ ಬೆಂಕಿ ಮಾದೆ ಒಪ್ನ. ಏ ನೀವ ಸ್ವಾಮಿ, ತಡ್ಕ ಮಾಡ್ಬಿಡ್ತೀನಿ. ಅದನ್ನ ಆಮೇಲೆ ಮಾಡ್ಕೊಳ್ಳಂತೆ. ಇದು ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಆಯಿ ಹೋಗಕ್ಕೂ ಬಿಡಲ್ವಲ್ಲಪ್ಪ ನಿನ್ ಮಕ್ಳು. ಯಾವ ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನ ಎಬ್ಸಿ ಕರಿಬೇಕು ಅನ್ನೋ ಒಂದು ವ್ಯವಸ್ಥೆ ಬೇಡ್ವಲ್ರಯ್ಯ? ಹ್ಯಾಪಿಯಾಗಿ ಆಯಿ ಹೋಗಕ್ಕೂ ಬಿಡಲ್ವಲ್ರಯ್ಯ? ಅಲ್ಲ ಸ್ವಾಮಿ, ಈ ಕಳ್ಳೆಗೆ ಬೆಂಕಿ ಹಚ್ಚಬೇಕು, ಬೆಂಕಿ ಪಟ್ಟಣ ಇಲ್ಲ, ಅದಕ್ಕೆ ಅವ್ನು ಊರ್ಗೋಬೇಕು ಅಂತವ್ನೆ. ನೀವ್ ಹಿಂಗಂದ್ರೆ ಬೆಂಕಿ ಬರ್ತದೆ, ಹಿಂಗಂದ್ರೆ ಬೆಂಕಿ ಬರ್ತದೆ. ಹಿಂಗ ಉಜ್ಬಿಟ್ಟು ಬೆಂಕಿನ ಹಚ್ಬಿಡಿ. ಅಷ್ಟೇ ತಾನೆ? ಯಾವ್ದು ಸೆಟಪ್ ಇಲ್ಲದೆ ಬಂದ್ಬಿಟ್ನಲ್ಲಪ್ಪ ಕೈಯಲ್ಲಿ ಚೊಂಬ ಇಟ್ಕೊಂಡು. ನೋಡಿ ಸ್ವಾಮಿ, ನೀವು ಕಂಡು ಕಂಡು ಕಡೆ ಕಂಡು ಕಂಡು ಟೈಮ್ ಅಲ್ಲಿ ನನ್ ಕೈಲಿ ಬೆಂಕಿ ಬರ್ಸು ಅಂದ್ರೆ ನನ್ ಕೈಲಿ ಆಗಲ್ಲ. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ಅರ್ಧದಲ್ಲಿ ಬಿಟ್ಟು ಬಂದ್ರೆ ಬೆಂಕಿ ಮಾದ ಹೋಗ್ತಾರೆ. ಹಂಗಾರೆ ನಿಮ್ ಹೆಸರನ್ನ ಬೆಂಕಿ ಮಾದ ಹೋಗ್ಬಂತ ಹಾಕಿಕೊಂಡಿದ್ರಿ, ತಿಪ್ಪೆ ತಮ್ಮನ ಅಂತ ಇಕ್ಕಂಬಿಡ್ರಿ. ಇವ್ನ ಯಾವನೇ ಒಂದು ಲೂಸ್ ಗ್ರಾಕಿ, ಯೋ ನಾಗಪ್ಪ ಅಂತ ಹೆಸರು ಇಟ್ಕೊಂಡಿರ್ತಾರೆ. ಹಂಗನ್ಬಿಟ್ಟು ಅವ್ನು 24 ಗಂಟೆ ಉತ್ತದಲ್ಲೇ ಊತ್ಕೊಂಡಿರ್ತಾನ, ಅಕ್ಕಿ ಲಕ್ಕಮ್ಮ ಅಂತ ಇಟ್ಟಿರ್ತಾರೆ. ಹಂಗನ್ಬಿಟ್ಟು ರೆಕ್ಕೆ ಇಟ್ಕೊಂಡು ಅಯ್ಯಮ್ಮ ಆರ ಆಡ್ತಿರ್ತಾಳ. 6 ಗಂಟೆ ಮೇಲೆ ಸೂರ್ಯ ಹೊರಟೋಗ್ತಾನೆ, ರಾತ್ರಿ ಸೂರ್ಯ ಬಾ ಸೂರ್ಯ ಬಾ ಅಂದ್ರೆ ಬರ್ತಾನ. ಅದೇ ತರ ಎಲ್ಲದಕ್ಕೂ ಒಂದು ಟೈಮ್ ಒಂದು ವ್ಯವಸ್ಥೆ ಇದೆ. ಆ ಟೈಮ್ ಬಂದಾಗ ನಾ ಮಾಡಿ ತೋರಿಸ್ತೀನಿ. ನನ್ನ ಅದಂಗಯ್ಯ ಬಿಟ್ಬಿಡ್ತೀಯಾ? ಇಷ್ಟಿನ ಯಜ್ಜನಕ್ಕೆ ಮೋಸ ಮಾಡಿಲ್ಲ ನೀನು. ನಾನು ಹಿಂಗ್ ಬೆಂಕಿ ಬರ್ಸ್ಬಿಡ್ತೀನಿ, ಹಂಗ್ ಬೆಂಕಿ ಬರ್ಸ್ಬಿಡ್ತೀನಿ, ನಾನ್ ಜೋಗಿ ಅಂದ್ಬಿಟ್ಟೆ. ಬಾ ಇವಾಗ ಪಂಚಾಯತಿ ಸೇರಿಸ್ತೀನಿ, ಊರ್ ಜನರ ಮುಂದೆ ನೀನ್ ಹೇಳ್ಬೇಕು ಇಷ್ಟು ದಿನ ನಾನು ನಿಮ್ಗೆ ಮೋಸ ಮಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ ಅಂತ ಹೇಳೋ ಕಾಲ್ ಹಿಡ್ಕೊಂಡು. ನೋಡ ನೀನು ಊರ್ ಬಿಟ್ಟು ಹೋಯ್ತಾ ಇರ್ಬೇಕ್ ಜೋಗಿ. ಯಾವನ ಊರ್ ಬಿಟ್ಟು ಹೋಗೋನು? ನನ್ನನ್ನ ಏನ್ ಅನ್ಕೊಂಡಿದ್ಯಾಲೆ? ನಾನು ಬೆಂಕಿ ಕೆಂಡ, ನಾನು ಕೈ ಇಟ್ರೆ ಬೆಂಕಿ, ಕಾಲಲ್ಲಿ ಉಚ್ಚಿದ್ರೆ ಬೆಂಕಿ, ನನ್ನ ಮೈಯ ಜ್ವಾಲಾಮುಖಿ, ಒಂದು ಕಡೆಯಿಂದ ಎಲ್ಲರನ್ನು ಸುಟ್ಬಿಡ್ತೀನಿ ನನ್ನ ಮಕ್ಕಳ. ಲೇ ಇವನೇ ಬೆಂಕಿ ಕೆಂಡ ಅಂದ್ರೆ ಯಾಕೋ ಸುಮ್ಮನಿದ್ದೀರಾ? ಹಿಡ್ಕೊಳ್ರು, ಹಿಡ್ಕೊಂಡ ಕಳ್ಳ ಗುಜ್ರು. ಹಿಂಗೆಲ್ಲ ಉಜ್ಜಿದ್ರೆ ಆಗಲ್ರು, ಇನ್ನು ಚಂದಾಗ ಉಜ್ಜ್ರು. ಇಷ್ಟೊತ್ತು ಉಜ್ಜಿದ್ರು ಬೆಂಕಿನೇ ಬರ್ನಿಲ್ವಲ್ಲಪ್ಪ. ಇದೇನ್ಲ, ಎಷ್ಟು ಉಜ್ಜಿದ್ರು ಬೆಂಕಿ ಬರ್ದೆ ನೇತ್ರ ಬಂದ್ಬಿಡ್ತು. ನಿನ್ ಹೆಸರನ್ನ ಬೆಂಕಿ ಮದ್ದೆ ಬದ್ಲಿಗೆ ರಕ್ತ ಬೀಜ ಸುರ ಅಂತ ಇಕ್ಕಂಬಿಡು. ನಾವು ಬೆಂಕಿ ಪಟ್ಟ ತಂದು ಬೆಂಕಿನ ಅಂಟಿಸ್ಕೊತೀವಿ. ಏಯ್ ನಡ್ರಲ್ಲ ಮಗ, ನನ್ನ ಮಕ್ಕಳು ಹಾಯಾಗಿ ಹಾಯಿ ಹೋಗ್ತಾ ಇದ್ದವನ್ ಕರ್ಕೊಂಡ್ಬಂದು ಮುಕ್ಕು ತುಂಬಾ ಮುಳ್ಳಿನ ಮೊಳೆ ಹೊಡೆದು ಬಿಡ್ರಲ್ಲ ಅಪ್ಪ. ಏಯ್ ಬಿಡ್ಲ ಕಡು, ನಿನ್ SLC ಎಕ್ಸಾಮ್ ಇಲ್ಲ. ಜೋಗಿ ತರ ಇದ್ದ ನನ್ನ ಮುಖನ ಮುಳ್ಳಲ್ಲಿ ಉಜ್ಜಿ ಉಜ್ಜಿ ರೋಗಿ ರೇಂಜಿಂಗ್ ಮಾಡಿದ್ಯಾ? ನಿನ್ನ ನನ್ ಬಿಡಲ ಕಪ್ಪಿನಿ ಪತಿ. ನಿನ್ನ ಕತೆ ಮುಗೀತು. ಇಡ್ಕೊಳ್ಳಿ ಸರ ನನ್ ಮಗನ. ಏನು 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 ಎಳೆಯೋದು, ಏನು ಕಿತ್ತಾಗ್ತಾ ಇದ್ಯಾ? ನನ್ನ ಮಗನೇ ಚೆನ್ನಾಗಿದ್ದ ಜೋಗಿ ಮುಖನ ರೋಗಿ ರೇಂಜ್ಗೆ ಕಾರೇ ಮೂಲಲ್ಲಿ ತಿಕ್ಸಿದ್ಯಾ? ನಿನ್ ಸುಮ್ಮನೆ ಬರ್ತೀನಿ ಅನ್ಕೊಂಡಿದ್ಯೇನೋ, ಇನ್ನ ಮೇಲೆ ಇದೇ ನಿನ್ನ ಪರ್ಮನೆಂಟ್ ಗೆಟಪ್. ಸರ್ ಅಬ್ಬಾ ಅದು ನನ್ ಮಗ ಸ್ನಾನೇ ಮಾಡಿಲ್ಲ ಅನ್ಸುತ್ತೆ. ದುಡ್ತೆಗಿ ದುಡ್ತೆಗಿ ತಗೋಣ. ಒಂದು ಎರಡು ತೊಡಗಿ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ಬಿಡ್ತೀನಿ ನನ್ ಮುಖನ. ತಗೋ 200, ಎಂಜಾಯ್ ಮಾಡುವಾಗ. ಬಹಳ ಅನ್ಯಾಯ ನೋಡು. ಡೂಪ್ಲಿಕೇಟ್ ಪೊಲೀಸ್ ಇನ್ನೆಷ್ಟು ಕೊಡ್ತಾರೆ? ಕರೆಕ್ಟ್ ಆಗಿದೆ, 30 ರೂಪಾಯಿ ಡ್ರೆಸ್ ಬಾಡಿಗೆಗೆ, 170 ಎಂಜಾಯ್ ಮಾಡೋಗು. ಒಂದ್ ನಿಮಿಷ ಬಾಯಿಲಿ. ಏನಣ್ಣ ಹೆಂಗ್ 170 ಇದೆಯಲ್ಲ, ಒಂದೇ ಒಂದು ಬೇರೆ ಕೆಲಸ ಇಲ್ಲ, ಹೋಗೋಣ. ಜೋಗಿ ಜೋ
ಜೋಗಿ 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 ಲೇ ನೀನ್ ಜೋಗಿ ಅಲ್ಲ ಕಣೋ, ನಮ್ಮೂರ್ ಕಾಗಿ. ಈ ಕಪ್ನಿಪತಿ ಎಂತವನು ಅಂತ ನಿನ್ ತೋರಿಸ್ತೀನಿ. ಜೋಗಿ 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 ನೋಡ್ಕೊಳ್ಳಲೇ ಈ ಸರಿ ನೋಡ್ಕೊಳ ಗುರುವೇ ಕಟ್ ಮಾಡ್ಕೊಳ. ನಿನ್ ಸೆಟಪ್ ಎಲ್ಲ ಸೂಪರ್. ಲೇ ಇದೇನೋ ಹಳೆ ಮಿಂಡ್ರಿ ಆಡ್ಗಳೆಲ್ಲ ನೋಡಿಲಿ. ನಿನ್ ತಲೆ ಹೃದಯ ಸಮುದ್ರ ಹಚ್ಚಿದ ಜ್ವಾಲೆಯ ಬೆಂಕಿ ಈ ರೋಷಾಲೆ ಊರಿ ಊರಿದು. ನನಗೆ ಡೂಪ್ಲಿಕೇಟ್ ಪೊಲೀಸ್ ಕರ್ಕೊಂಡು ಹೊಡಿಸ್ತೀಯಾ? ಒರಿಜಿನಲ್ ಪೊಲೀಸ್ ಕರ್ಕೊಂಡ್ಬಂದು ನಿನಗೆ ಮಜ್ಜಿಗೆ ಪಾಯಸ ಕೊಡಿಸ್ತೀನಿ. ಪುಟಕ ಸಿಗರೇಟ್ ಕೊಟ್ರ ಆಯ್ತಾ? ಬೆಂಕಿ ಪಟ್ಟ ಕೊಡೋದು ಬೇಡ. ಬೆಂಕಿ ಮಾದೇಸ ಊರೊಳಗೆ ಬಂದ್ಮೇಲೆ ನಾ ಬೆಂಕಿ ಪಟ್ಟನ ತರದನ್ನ ಬಿಟ್ಬಿಟ್ಟಿವ್ನಿ ನೋಡು. ತವೇ ಹಚ್ಚಿಲ್ಲ ಎರಡು ಅಮ್ಮ ರೋಷಾಗ್ನಿ ಜ್ವಾಲೆ ಉರಿದುರಿದು. ಬೆಂಕಿ ಮಾದೇಸ ಬೆಂಕಿ ಮಾದೇಸ ಬೆಂಕಿ ಮಾದೇಸ. ನನ್ ಸಾಂಗ್ ಇವನಿಗೆ ಹೆಂಗ್ ಗೊತ್ತು? ಮಾದೇಸ ನಿಂಗೋಸ್ಕರ ಸ್ಪೆಷಲ್ಟಿ ಮಾಡಿವ್ನಿ. ತಗೋ ತಗೋ ಚೆನ್ನಾಗೈತೆ. ಯಾಕಣ್ಣ ಕೋಣನ್ ಗಂಜಲ ಆಯ್ತಂಗಿದೆ ಈ ಮಾಡ್ತಾಳಂತ ಟೀ. ಓ ಬೆಂಕಿ ಮಾದೇ ಸಮಿ ನಮಸ್ಕಾರ ಸಮಿ ಸಮಿ ಸ್ಪೆಷಲ್ಟಿ ಸಮಿ ನಿಮ್ಮೊಂದು ಗುಟ್ಕು ಏರಿಸ್ಕೊಳ್ಳಿ ಸಮಿ. ತಾಳೆ ಸಮಿ ಇವ್ನ ಯಾವನೇನು ಬಕ್ಕ ಪಕ್ಷಿದ್ರ ಅನ್ಕೊಂಬಿಟ್ಟವನೆ. ಕುಡಿಯಲ್ಲ ಏ ತಾಳೆ ಸಮಿ ಕುಡಿಯಲ್ಲ ರೇ. ಓ ಅಲ್ಲಿ ಬಿಡಿ ಸಮಿ ನಿಮ್ದು ನಾನೇ ಕುಡಿತೀನಿ ಸಮಿ. ಹ್ಞೂ ಮದೇ ಹೋಗ್ತಾರೆ ಸಮಿ ಊರಿಗೆಲ್ಲ ಬೆಂಕಿ ಇಕ್ತೀರಾ? ನಮಗ್ ಸ್ವಲ್ಪ ಬೆಂಕಿ ಇಕ್ಕಲ್ವಾ? ಯಾಕೆ ಇಕ್ಕಲ್ಲ? ಏ ಮಾಡಿದ್ರೆ ಸರಿಯಾಗಿ ಇಕ್ಕಿ ಸಮಿ. ನೀವೇನು ಬಿಡಿ ಸಮಿ ಲೇಪ್ಕೋತೀನಿ. ಈ ಬೆಂಕಿ ಮಾದೇಸ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟ ಓಡ್ ಬರ್ರಪ್ಪ. ಅಯ್ಯೋ ಪುಟ್ಟಕ್ಕ ಈ ಬೆಂಕಿ ಮಾದೇಸ ನಿನ್ ಗುಡಿಸ್ಲಿಕ್ ಬೆಂಕಿ ಹಚ್ಬಿಟ್ಟಾರೆ. ಅಯ್ಯೋ ಓಡ್ ಬರ್ರ 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 ಅಯ್ಯೋ ಪುಟ್ಟಕ್ಕ ನೀನ್ ಏನನ್ನ ಮಾಡಿದ್ದೆ? ಈ ಬೆಂಕಿ ಮಾದೇಸ ನಿನ್ ಗುಡಿಸ್ಲಿಕ್ಕೆ ಬೆಂಕಿ ಹಚ್ಬಿಟ್ಟ. ಅಯ್ಯೋ ಸಪ್ರೇಟಿ ಕೊಟ್ಟಿನಿ. ಇವನೇ ಸಾ ಮೈಗೆಲ್ಲ ಬೆಂಕಿ ಬಡ್ದು ಮದ್ದಣಿಸ್ಕೊಂಡು ನಾನು ಬೆಂಕಿ ಬರ್ತೀನಿ ಮ್ಯಾಜಿಕ್ ಮಾಡ್ತೀನಿ ಅಂತ ಜನರಿಗೆಲ್ಲ ಮೋಸ ಮಾಡ್ತಾನೆ. ಇವನು ಜೋಗಿ ರೋಗದ ಇವನು. ಅಷ್ಟೇ ಅಲ್ಲ ಸರ್, ನನ್ನ ಮನೆಗೆ ಬೆಂಕಿ ಹಚ್ಚವನೇ ಇವನ್ ಮುಖ ಮುಚ್ಚ. ಬದಮಾಷ್ ಊರವ್ರಿಗೆಲ್ಲ ಮ್ಯಾಜಿಕ್ ತೋರಿಸ್ತೀಯ ನೀನು? ಆ ಮಗನ ಸ್ಟೇಷನ್ಗೆ ನಾನು ನಿನ್ಗೆ ಮ್ಯಾಜಿಕ್ ತೋರಿಸ್ತೀನಿ. ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯ ಅಣ್ಣ? ಅಲ್ಲ ತಾನೆ, ಹೋಗು ಹೋಗು ಮಗನ ತಗೊಂಬಾಪ್ಪ. ಪುಟ್ಟಲಕ್ಷ್ಮಿ ನೋಡೋದಕ್ಕೆ ಗಂಡು ಕಡೆಯವ್ರು ಬಂದ್ರು. ನೀವಿಲ್ಲೇ ಇರಿ, ಹುಡುಗಿ ಅಣ್ಣನಿಗೆ ವಿಷಯ ತಿಳಿಸ್ಬರ್ತೀನಿ. ಆಯ್ತಾಯ್ತು. ಅರೇ ಸುಂದರಪ್ಪನವರು ಪುಟ್ರಾಜು? ಸುಂದರಪ್ಪನವರು ನಮಸ್ಕಾರ. ಮದುವೆ ಗಂಡು ಬೇಕು ಬೇಕು ಅಂತಿದ್ದಲ್ಲ, ಗಂಡು ಸಮೇತ ಬಂದ್ಬಿಟ್ಟಿದ್ದೀನಿ. ಕಾರಣ ಮೊದ್ಲೇ ವಿಷಯ ತಿಳಿಸ್ಲ ನನಗೆ. ಅದು ಇವತ್ತು ದಿನ ಚೆನ್ನಾಗಿದೆ ಅಂತ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ರು. ಹೌದು ಪುಟ್ಟಲಕ್ಷ್ಮಿ, ಬೇಗ ಹೋಗಿ ರೆಡಿ ಆಗಮ್ಮ, ನೀನ್ ನೋಡಕ್ ಬಂದವ್ರೆ. ಹುಡುಗ ತುಂಬಾ ಒಳ್ಳೆಯವನು, ಹುಡುಗಿಗೆ ಮಾತು ಬರದೇ ಇದ್ರು ಪರವಾಗಿಲ್ಲ, ಮದುವೆ ಆಗ್ತೀನಿ ಅಂದ. ಆದ್ರೆ ಅವರ ಅಪ್ಪ ಅಮ್ಮನ ಸ್ವಲ್ಪ ದುಡ್ಡಿಗೆ ಆಸೆ ಪಡ್ತಾರೆ. ಸುಂದರಪ್ಪ ಅವ್ರೆ, ಅವ್ರು ಎಷ್ಟು ಕೇಳಿದ್ರು ಪರವಾಗಿಲ್ಲ, ವರದಕ್ಷಿಣೆ ಅಂತ ನಾನು ಕೊಡೋದಿಲ್ಲ, ನನ್ನ ತಂಗಿಗೋಸ್ಕರ ಕೊಡ್ತೀನಿ. ಅವಳ ಮದುವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಹುಡುಗ ಆಗಿದ್ದೇನೆ
ಬಂದವರೆಲ್ಲ ನೋಡ್ತಾರೆ, ತಿಂತಾರೆ, ಹುಡುಗಿಗ್ ಮಾತ್ ಬರಕಿಲ್ಲ ಅಂತ ಹೊಂಟೋಯ್ತಾರೆ. ಏನಪ್ಪ ಹುಡುಗಿ ಒಪ್ಕೇನ? ಮತ್ತೆ ಮಾತ್ ಮುಂದುವರ್ಸೋಣ. ಆಯ್ತು. ಮಣ್ಣಾಗ್ ಹುಟ್ಟಿರೋ ನಮಗಿರೋ ಬೆಲೆ ಹೆಣ್ಣಾಗ್ ಹುಟ್ಟಿರೋ ಪುಟ್ಟಲಕ್ಷ್ಮಿಗಿಲ್ಲ. ನನ್ ಮಗ SLC ವರೆಗೂ ಓದಿದಾನೆ, ಗೌರ್ಮೆಂಟ್ ಕೆಲಸದಲ್ಲೂ ಇದ್ದಾನೆ. ಊರಲ್ಲಿ ನಾನ್ ಹೆಣ್ಕೊಡ್ತೀನಿ ನಾನ್ ಹೆಣ್ಕೊಡ್ತೀನಿ ಅಂತ ನೂಕ್ ನುಗ್ಲಲ್ ಬಂದ್ರು. ಆದ್ರೆ ನಿಮ್ ತಂಗಿ ಫೋಟೋ ನೋಡಿದ್ಮೇಲೆ ನಮ್ ಹುಡುಗ ಮಾತ್ ಬರ್ದಿದ್ರು ಪರವಾಗಿಲ್ಲ, ನಿಮ್ ತಂಗಿನೇ ಮದುವೆ ಆಗ್ತೀನಿ ಅಂತ ಕೂತ್ ಬಿಡಿದಾನೆ. ನೋಡ್ ನೋಡು ಏನೋ ಗೇರ್ ಹಾಕ್ತಿದ್ದಾನೆ ಅಂತ ಕಾಣತ್ತೆ. ಒಂದ್ 25 ಚಿನ್ನ, ಒಂದ್ 50,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ರೆ ಇನ್ನೇನು ಕೇಳೋದಿಲ್ಲ. ನೀವು ಹೂ ಅಂದ್ರೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಪಾಪ ಹುಡುಗಿಗ್ ಮಾತ್ ಬರಲ್ಲ ಅಂತ ನಮ್ ಪುಟ್ಟರಾಜ ಮೇಲೆ ಜಾಸ್ತಿ ಭಾರ ಆಗ್ತಾವ್ರೆ. ಆಯ್ತು ಸರ್, ಮಾಡೋಣ ಬಿಡಿ.